ಗ್ರಾಮೀಣ ಭಾಗದಲ್ಲಿರುವ ಸಹಕಾರಿಯು ಸಿಬ್ಬಂದಿಯ ಪ್ರಾಮಾಣಿಕ ಸೇವೆ ಹಾಗೂ ಶ್ರೀಮಠದ ಸಂಸ್ಕಾರದಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರಗತಿ ಹೊಂದುತ್ತಿರುವುದಕ್ಕೆ ಸಿಬ್ಬಂದಿಗಳ ಕಾರ್ಯವೈಖರಿ, ಆಡಳಿತ ಮಂಡಳಿಯ ಮತ್ತು ಸಹಕಾರಿ ಸದಸ್ಯರ ಸಹಕಾರವೇ ಮುಖ್ಯವಾಗಿದೆ ಎಂದು ಕಮರಿ ಮಠದ ಪೀಠಾಧಿಪತಿ ಸಹಕಾರಿಯ ಕಾರ್ಯಾಧ್ಯಕ್ಷ ಶಿವಾನಂದ ಸ್ವಾಮೀಜಿ ಹೇಳಿದರು. ಅವರು ಶನಿವಾರದಂದು ಹಳಿಂಗಡಿ ಗ್ರಾಮದ ಶ್ರೀ ಶರಣಬಸವೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ 16ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶ್ರೀಮಠವು ಸಾಮಾಜಿಕ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಹಣಕಾಸಿನ ಅನುಕೂಲತೆಯ ಮೂಲಕ ಆರ್ಥಿಕ ಸಬಲೀಕರಣದ ಉದ್ದೇಶದಿಂದ ಜನಸೇವೆ ಜನಾರ್ದನ ಸೇವೆ ಎಂಬ ತತ್ವದಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಮುಖ್ಯ ಅತಿಥಿಗಳಾದ ನಿವೃತ್ತ ಶಿಕ್ಷಕ ಎಂಸಿ ಕುಂಚಗನೂರ್, ಪ್ರಸನ್ನ ಕುಮಾರ್ ಜಮಖಂಡಿ ಮಾತನಾಡಿ, ಶ್ರೀಮಠವು ಸ್ವಾರ್ಥರಹಿತವಾದ ಸೇವೆಯ ಮೂಲಕ ಶೈಕ್ಷಣಿಕ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಅಗಾಧವಾಗಿ ಬೆಳೆಯುತ್ತಿದೆ. ಅದಕ್ಕೆ ಸಾಮಾಜಿಕ ಕಳಕಳಿ ಉಳ್ಳ ಶ್ರೀಗಳ ಸದಿಚ್ಛೆ ಹಾಗೂ ಭಕ್ತಿಯ ಸೇವೆಯ ಕಾರಣವಾಗಿದೆ ಎಂದರು. ಸಹಕಾರಿಯ ಕಾರ್ಯದರ್ಶಿ ಜೆ ಬಿ ಕಲ್ಲೋಳಿ ವರದಿ ವಾಚಿಸುತ್ತಾ, ಸಹಕಾರಿಯು 3,459 ಸದಸ್ಯರನ್ನು ಒಳಗೊಂಡಿದ್ದು 89.48 ಲಕ್ಷ ಷೇರ್ ಬಂಡವಾಳ, 30 ಲಕ್ಷ ಲಾಭಾಂಶವನ್ನು ಹೊಂದಿದೆ. ಶೇಕಡ 10% ಡಿವಿಡೆಂಡ್ ವಿತರಿಸಲಾಗುತ್ತಿದೆ. ಠೇವಣಿ ಬಡ್ಡಿ ಜಮಾ ಸೇರಿದಂತೆ ಸಹಕಾರಿಯು ಸಂಪೂರ್ಣ ಆನ್ಲೈನ್ ಸೇವೆಯನ್ನು ಒಳಗೊಂಡಿದೆ ಎಂದರು. ವೇದಿಕೆಯಲ್ಲಿ ಸಹಕಾರಿ ಉಪಾಧ್ಯಕ್ಷ ಭೀಮಪ್ಪ ನಂದಗಾಂವ್, ಸ್ಥಳೀಯ ಪಿಕೆಪಿಎಸ್ ಅಧ್ಯಕ್ಷ ಮಂಗ್ಯಪ್ಪ ದೇಸಾಯಿ, ರುದ್ರಪ್ಪ ಆಲ್ಗುಂಡಿ, ನಂದೇಶ್ವರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಪ್ಪ ಪಲ್ಟಿ, ನ್ಯಾಯವಾದಿ ಬಿಎನ್ ಗುರವ್, ಗಂಗಪ್ಪ ಗನ್ವಾಡಿ, ರಾಮಪ್ಪ ತೇಲಿ, ಸಾವಿತ್ರಿ ಗೌಡಪ್ಪನವರ್, ಮಲ್ಲಪ್ಪ ತಮದಡ್ಡಿ, ಅಪ್ಪಸಾಬ್ ಮುದೋಳಿ, ಈರಣ್ಣ ತೇಲಿ ಸೇರಿದಂತೆ ಸಹಕಾರಿ ಆಡಳಿತ ಮಂಡಳಿಯ ಸದಸ್ಯರು ಅನೇಕರು ಇದ್ದರು. ಸೊಸೈಟಿ